ಹಲೋ ಫ್ರೆಂಡ್ಸ್ ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಇನ್ಸ್ಟೆಂಟಾಗಿ ಆಗಿ ಸೂಜಿ ಬಾಂಬೆ ರವೆದು ಮಸಾಲೆ ಪದ್ದು ಅಂತ ಹೇಳ್ತಾರಲ್ಲ ಅಪ್ಪೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅಪ್ಪೆ ಒಂದು ಕಪ್ಪು ಬಾಂಬೆ ಸೂಜಿನ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ಮುಕ್ಕಾಲು ಕಪ್ಪು ಮೊಸರು ಹಾಕ್ಕೊಳ್ಳಿ ನಾರ್ಮಲ್ ಮೊಸರು ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಗುಳ್ ಇದು ಗಂಟುಗಳಿಲ್ಲದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿ ಒಂದು ಇದಾಗೆ ಆಯಿತು ದಪ್ಪ ಆಯಿತು ಈಗ ಅದಕ್ಕೆ ಸ್ವಲ್ಪ ಅದು ಇದು ತೊಳ್ದಿದ್ದ ನೀರು ಒಂದು ಕಾಲು ಕಪ್ ಹಾಕ್ಕೊಳ್ಳಿ ಕರೆಕ್ಟಾಗಿ ಮೆಜರ್ಮೆಂಟೇ ಅದು ನೋಡಿ ಕಾಲು ಕಪ್ ಹಾಕಿದ್ರಲ್ಲ ಈಗ ಮತ್ತೆ ಮಿಕ್ಸ್ ಮಾಡಿ ಲಂಪ್ಸ್ ಇಲ್ಲದೆ ಇರೋ ಹಾಗೆ ಗಂಟುಗಳಾಗದೇ ಇರೋ ಹಾಗೆ ಮಿಕ್ಸ್ ಮಾಡಿ ನೋಡಿ ಆಯ್ತಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಮತ್ತೆ ಒಂದು ಕಾಲು ಕಪ್ ನೀರು ಹಾಕಿ ಒಟ್ಟಿಗೆ ಏನು ಅಂದರೆ ಒಂದು ಕಪ್ ರವೆ ಮುಕ್ಕಾಲು ಕಪ್ ಬೊಸರು ಅರ್ಧ ಕಪ್ ನೀರು ಇದು ಮೆಜರ್ಮೆಂಟು ಹ್ಞೂ ಪರ್ಫೆಕ್ಟಾಗಿ ಇವಾಗ ಅಪ್ಪೆ ಮಿಕ್ಸ್ ಆಯಿತು ನೋಡಿ ಹೌದಾ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಗೆ ಮೂರು ಟೇಬಲ್ ಸ್ಪೂನು ಗ್ರೇಟೆಡ್ ಕ್ಯಾರೆಟ್ ಹ್ಞೂ ಕ್ಯಾರೆಟ್ ಗ್ರೇಟ್ ಮಾಡಿರೋದು ಹಾಕ್ಕೊಳ್ಳಿ ನಾಲ್ಕು ಟೀ ಸ್ಪೂನು ನಮ್ಮದು ತೆಂಗಿನ ತುರಿ ಹಾಕ್ಕೊಳ್ಳಿ ನಾವು ತೆಂಗಿನಕಾಯಿ ಪ್ರಿಯರು ಮತ್ತು ಅದಕ್ಕೆ ಬೇಕಾದಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿರೋದು ಹಾಕೊಳ್ಳಿ ಒಂದೆರಡು ಟೇಬಲ್ ಸ್ಪೂನು ಎರೌಂಡ್ ಅಂದಾಜು ಹಾಗೆಯೇ ಒಂದು ಟೇಬಲ್ ಸ್ಪೂನು ಟೆಂಡರ್ ಕರಿ ಲೀವ್ಸ್ ಕಟ್ ಮಾಡೋದು ಹಾಕ್ಕೊಳ್ಳಿ ಅಂದರೆ ಕರಿಬೇವಿನ ಸೊಪ್ಪು ಹ್ಞೂ ಇವಾಗ ಚೆನ್ನಾಗಿ ಅದನ್ನು ಮೇ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ ಇವಾಗ ನೋಡಿ ಇವಾಗ ನೀವು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಒಂದು ಥರ್ಟಿ ಮಿನಿಟ್ಸ್ ರೆಸ್ಟ್ ಮಾಡೋಕಿಡಿ ಅಷ್ಟೊತ್ತಿಗೆ ನಾವು ಇದು ಏನದು ಮಸಾಲೆ ತಯಾರು ಮಾಡೋಣ ಮಸಾಲೆ ಅಂದರೆ ಎರಡು ಟೀ ಸ್ಪೂನು ಕುಕ್ಕಿಂಗ್ ಆಯಿಲ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಂದು ಪ್ಯಾನಲ್ಲಿ ಹಾಕಿಬಿಟ್ಟು ಅದಕ್ಕೆ ಅರ್ಧ ಟೀ ಸ್ಪೂನ್ ಕಾಳು ಹಾಕಿ ಲೋ ಫ್ಲೇಮಲ್ಲೇ ಇಡಿ ಹಾಗೆ ಅದಕ್ಕೆ ಅದು ಇವಾಗ ಹುರಿಯತ್ತೆ ಬಿಡಿ ಒಂದು ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕೊಳ್ಳಿ ಸಣ್ಣ ಕಟ್ ಮಾಡಿರೋದು ನೋಡಿ ಎಲ್ಲ ಒಟ್ಟಿಗೆ ಇದಾಗ್ತದೆ ಸೂಡು ಇದು ಹುರಿತಾ ಇದೆ ಈಗ ಈಗ ಎಲ್ಲ ಒಟ್ಟಿಗೆ ಹುರಿಯತ್ತೆ ನೋಡಿ ಒಂದು ಟೀ ಸ್ಪೂನು ಗ್ರೇಟೆಡ್ ಜಿಂಜರ್ ಹಾಕ್ಕೊಳ್ಳಿ ಜಿಂಜರ್ ಅಂದರೆ ಶುಂಠಿ ಎಲ್ಲನೂ ಚೆನ್ನಾಗಿ ಎರಮೆಟಿಕ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಒಂದು ಸೋಟೆ ಮಾಡ್ಕೊಳ್ಳಿ ಆಯ್ತಲ್ಲ ಈಗ ಅದಕ್ಕೆ ಅರ್ಧ ಕಪ್ಪು ಕಟ್ ಮಾಡಿರೋ ಸಣ್ಣ ಕಟ್ ಮಾಡಿರೋದು ನೀರುಳ್ಳಿ ಹಾಕ್ಕೊಳ್ಳಿ ಅದನ್ನು ಅಷ್ಟೇ ಚೆನ್ನಾಗಿ ಅದು ಶ್ರಿಂಕ್ ಆಗಬೇಕು ಮತ್ತು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಏನು ಟ್ರಾನ್ಸ್ಲೂಸೆಂಟ್ ಎಲ್ಲ ಹಾಕ್ಬೇಕಂತಿಲ್ಲ ಅಷ್ಟು ಶ್ರಿಂಕ್ ಆಗೋ ತನಕ ಮಾಡ್ಕೊಳ್ಳಿ ಅಷ್ಟೇ ಸಾರ್ಟೆ ಮಾಡಿದರೆ ಸಾಕು ಈಗ ಅದು ರೆಸ್ಟ್ ಮಾಡಿರೋಂತಹ ಇದಿದೆಯಲ್ಲ ಅಪ್ಪೆ ಮಿಕ್ಸು ಅದನ್ನು ನೋಡೋಣ ಏನಾಗಿದೆ ಅಂತಂದ್ಬಿಟ್ಟು ಅದಕ್ಕೆ ಒನ್ ಫಿಫ್ತ್ ಟೀ ಸ್ಪೂನು ಕುಕ್ಕಿಂಗ್ ಸೋಡಾ ಅದು ಹಾಕ್ಕೊಳ್ಳಿ ಮತ್ತೊಂದು ಮಿಕ್ಸ್ ಕೊಡಿ ಕರೆಕ್ಟಾಗಿ ಆಗಿದೆ ಅದಕ್ಕೇನು ಹಾಕ್ಬೇಕಂತಿಲ್ಲ ನೀರೆಲ್ಲ ಅಬ್ಸರ್ವ್ ಆಗಿಬಿಟ್ಟು ಕರೆಕ್ಟಾಗಿ ಆಗಿದೆ ಇದು ಈಗ ಕನ್ಸಿಸ್ಟೆನ್ಸಿ ಒಂದು ಮಿಕ್ಸ್ ಕೊಟ್ರಲ್ಲ ಈಗ ಈಗ ಅದಕ್ಕೆ ನಾವು ಇವಾಗ ಮಾಡ್ಕೊಂಡಿದ್ದೀವಲ್ಲ ಆನಿಯನ್ ಇದು ನೀರುಳ್ಳಿ ಹುರ್ಕೊಂಡಿದ್ದೀವಲ್ಲ ನೀರುಳ್ಳಿ ಮತ್ತು ಹಸಿಮೆಣ್ಸಿನಕಾಯೆಲ್ಲ ಅದನ್ನು ಹಾಕ್ಕೊಳ್ಳಿ ಇವಾಗ ಅದಕ್ಕೊಂದು ಮಿಕ್ಸ್ ಕೊಡಿ ಚೆನ್ನಾಗಿ ಇವಾಗ ನಾವು ಅಪ್ಪೆ ಕಾಯಿಲೆ ಇಟ್ಟಿದ್ದೀನಿ ಎಲ್ಲ ಹೋಲ್ಸ್ನಲ್ಲೂ ಒಂಚೂರು ಚೂರು ಒಂದು ಕೆಲವು ಡ್ರಾಪ್ಸು ಎಣ್ಣೆ ಹಾಕೊಂಡ್ಬಿಟ್ಟು ಬಿಸಿ ಆಗಿದೆ ಹೇಗೂ ಈಗ ಅದರಲ್ಲಿ ಎಲ್ಲ ಹೋಲ್ಸ್ನಲ್ಲೂ ಈ ಅಪ್ಪೆ ಮಿಕ್ಸ್ನ ಹಾಕ್ಕೊಳ್ಳಿ ಹೇಗೂ ನೀ ಎಣ್ಣೆ ಹಾಕಿದ್ದೀವಲ್ಲ ಈಗ ಮತ್ತೆ ಎಣ್ಣೆ ಹಾಕಬೇಕಂತಿಲ್ಲ ಮೇಲ್ಗಡೆಯಿಂದ ಸ್ಟಿಕ್ ಅಲ್ವಾ ಅದು ಚೆನ್ನಾಗಿ ಕುಕ್ಕಾಗಿ ಬಂದುಬಿಡತ್ತೆ ಎಲ್ಲದರಲ್ಲೂ ಹಾಕಿ ಈಗ ಒಂದು ಕೆಲಸ ಮಾಡಿ ಆ್ಯಂಡ್ ಕುಕ್ ಮಾಡಿ ಲೋ ಮೀಡಿಯಮ್ ಫ್ಲೇಮಲ್ಲಿ ಯಾಕಂದರೆ ಅದು ಚೆನ್ನಾಗಿ ಹೀಟು ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅದರಿಂದ ಆಗುತ್ತೆ ನೋಡಿ ಇವಾಗ ಆಯಿತು ನೋಡಿ ಹೌದಾ ಒಂದು ಟೂ ಮಿನಿಟ್ಸಲ್ಲೇ ಆಗಿಬಿಡುತ್ತೆ ಈಗ ಅದನ್ನು ಫ್ಲಿಪ್ ಮಾಡಿ ಎಲ್ಲನೂ ಫ್ಲಿಪ್ ಮಾಡ್ಕೊಳ್ಳಿ ಒಂದು ಸರ್ತಿ ಆಯಿತಲ್ಲ ಈಗ ಅದು ಎಲ್ಲದಕ್ಕೂ ಚುರು ಚೂರು ಚುರ್ಚೂರು ಎಣ್ಣೆ ಹಾಕ್ಕೊಳ್ಳಿ ಲೋ ಮೀಡಿಯಂ ಫ್ಲೇಮಲ್ಲೇ ಇಡಿ ಫ್ಲೇಮ್ ಫ್ಲೇಮ್ ಇದು ಮಾಡಿಬಿಡಿ ಇವಾಗ ನೋಡಿ ಕುಕ್ ಆಯಿತು ನೋಡಿ ಎಷ್ಟು ಬೇಗ ಕುಕ್ ಆಗುತ್ತೆ ಅಂದರೆ ಸೂಪರಾಗಿ ಕುಕ್ ಆಗಿಬಿಡುತ್ತೆ ಬೇಗ ಸೂಪರ್ ಫಾಸ್ಟ್ ನೋಡಿ ಆಯ್ತಲ್ಲ ಈಗ ರೆಡಿ ಆಯಿತು ನಮಗೆ ಎಮ್ಮಿ ರವೆ ಮಸಾಲೆ ಅಪ್ಪೆ ಹ್ಞೂ ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಫ್ಲಫಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಚಟ್ನಿ ಜೊತೆಗೆ ನೋಡಿ ಚಟ್ನಿ ಜೊತೆಗೆ ಮತ್ತು ಎರಡು ಥರ ಚಟ್ನಿ ತೋರಿಸಿದ್ದೀನಿ ನಾನು ಬೇಕಾದರೆ ಸಾಂಬಾರ್ ಜೊತೆಗೆ ಎಂಜಾಯ್ ಮಾಡ್ಬೋದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ಅಲ್ಲಿ ಕೆಲವು ಲಿಂಕ್ಸ್ ಹಾಕಿರ್ತೀನಿ ಮತ್ತು ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಇರುತ್ತೆ ನನ್ನ ಚಾನಲ್ಗೆ ದಯಮಿ ಸಬ್ಸ್ಕ್ರೈಬ್ ಮಾಡಿ ಸಿಡಿಟ ಬಾಯ್